निजवागलू धर्मद बग्गे काळजी इट्टु माडिरुवंतह मसूदे अल्ल इदु मोनिषा ವಾಲ್ಮೀಕಿಯನ್ನ ಅತ್ಯಾಚಾರ ಮಾಡಿ ಕೊಂದಾಕದವರು ಯಾರು ಇದೇ ಯೋಗಿ ಸರ್ಕಾರ ಉನ್ನಾವದಲ್ಲಿ ಊನಾದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡಿದವರು ಯಾರು ಇದೇ ಗುಜರಾತಿನ ಆಡಳಿತಾರೂಢ ಸರ್ಕಾರದವರು ಇವರ ಪಂಚೇಂದ್ರಿಯಗಳನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಕಲೀಲಿ ಕಣ್ಣು ಬಿಟ್ಟು ಹೃದಯದಿಂದ ಮಾತಾಡೋದನ್ನು ಇವರು ಮಾಡಲಿ ಆ ಕೆಲಸವನ್ನು ಇತ್ತೀಚೆಗೆ ವಿಧಾನಸಭೆ ಏನು ಬೆಳಗಾವಿಯಲ್ಲಿ ನಡೆಯಿತು ಅಲ್ಲಿ ಬಿಜೆಪಿ ಸರ್ಕಾರ ಈ ಧಾರ್ಮಿಕ ಹಕ್ಕು ರಕ್ಷಣಾ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ರು ಇದರ ಉದ್ದೇಶ ಏನು ಅನ್ನೋದರ ಬಗ್ಗೆ ನೋಡಿದ್ರೆ ನಿಜವಾಗಲೂ ಧರ್ಮದ ಬಗ್ಗೆ ಕಾಳಜಿ ಇಟ್ಟು ಮಾಡಿರುವಂತಹ ಮಸೂದೆ ಅಲ್ಲ ಇದು ಇದರ ಹಿಂದೆ ಒಂದು ದೊಡ್ಡ ಆರ್ಎಸ್ಎಸ್ನ ಕಾರ್ಯಸೂಚಿ ಇದೆ ಇಡನ್ ಅಜೆಂಡಾ ಇದೆ ನಾವು ಇವರಿಗೆ ಹೇಳ್ತೀವಿ ಧರ್ಮಾಂತರ ಅನ್ನುವಂಥದ್ದು ಅದು ವ್ಯಕ್ತಿಯ ವೈಯಕ್ತಿಕ ಆಯ್ಕೆ ಅದು ಸಂವಿಧಾನಬದ್ಧ ಹಕ್ಕು ಅದು ಅದನ್ನು ಯಾರೋ ಕೇಳಿ ಕಾನೂನನ್ನು ಕೇಳಿ ಮತಾಂತರ ಧರ್ಮಾಂತರ ಆಗಬೇಕು ಅನ್ನುವಂಥದ್ದೇನೂ ಇಲ್ಲ ಸಂವಿಧಾನದಲ್ಲಿ ಸಂವಿಧಾನದ ವಿಧಿ 25 ಏನಿದೆ ಆ ವಿಧಿಯ ಪ್ರಕಾರ ಯಾವುದೇ ಭಾರತೀಯ ವ್ಯಕ್ತಿ ಅವನು ಯಾವುದೇ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅದು ಅವನ ಇಚ್ಛೆ ಅದು ಹಾಗಾಗಿ ಅಲ್ಲೂ ಸಂವಿಧಾನದಲ್ಲಿ ಮತ್ತೊಂದು ಕ್ಲಾಸು ಹೇಳುತ್ತೆ ಯಾವುದೇ ವ್ಯಕ್ತಿಯನ್ನು ಬಲವಂತವಾಗಿ ಅಥವಾ ಅಮಿಷ ಒಡ್ಡಿ ಧರ್ಮಾಂತರ ಮಾಡಬಾರದು ಅನ್ನುವಂಥದ್ದು ಕೂಡ ಇದೆ ಇದು ಇದ್ದಾಗಲೂ ಕೂಡ ಇವರು ಯಾಕೆ ಧರ್ಮಾಂತರ ಈ ಕಾಯ್ದೆಯನ್ನು ತರ್ತಾ ಇದ್ದಾರೆ ಇದರ ಹಿಂದೆ ಇರುವಂಥದ್ದು ಒಂದು ರೀತಿಯಲ್ಲಿ ಜನರನ್ನು ದಮನಿಸುವ ಅಥವಾ ಅವರನ್ನ ಬೆದರಿಸುವ ತಂತ್ರಗಾರಿಕೆಯನ್ನು ಇವರು ಇಟ್ಕೊಂಡಿರುವಂಥದ್ದು ಮತ್ತು ಜನರಲ್ಲಿ ಬರ್ತಾ ಇರುವಂತಹ ಈ ಸರ್ಕಾರದ ವಿರುದ್ಧ ಆಕ್ರೋಶ ಏನು ಮಡುಗಟ್ಟುತ್ತಾ ಇದೆ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಈ ಎಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಇವರು ಮಾಡಿರುವಂಥ ತಂತ್ರಗಾರಿಕೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಮತ್ತು ಈ ಇದನ್ನು ಸಂಪೂರ್ಣವಾಗಿ ದಲಿತ ಸಂಘರ್ಷ ಅಂಬೇಡ್ಕರ್ವಾದ ಈ ಧಾರ್ಮಿಕ ಕಾಯ್ದೆಯನ್ನು ನಾವು ಖಂಡಿಸ್ತೇವೆ ಮತ್ತು ವಿರೋಧಿಸ್ತೇವೆ ನಾವು ಈಗ ಇವರು ಹೇಳ್ತಾ ಇದ್ದಾರಲ್ಲ ಪರಿಶಿಷ್ಟ ಜಾತಿಯವರು ಬುದ್ಧಿಮಾಂದಿರು ಅವರು ಇವರು ಇವರು ಧರ್ಮಾಂತರ ಆಗೋದನ್ನು ತಡೆಯೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಇದ್ದಾರಲ್ಲ ಇವರು ಇವರ ಪಂಚೇಂದ್ರಿಯಗಳನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಕಲೀಲಿ ಕಣ್ಣು ಬಿಟ್ಟು ಹೃದಯದಿಂದ ಮಾತಾಡೋದನ್ನು ಇವರು ಮಾಡಲಿ ಆ ಕೆಲಸವನ್ನು ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಮೇಲೆ ಯಾವ ಪ್ರಮಾಣದಲ್ಲಿ ದೌರ್ಜನ್ಯ ಆಗ್ತಾ ಇದೆ ಅತ್ರಾಸಲ್ಲಿ ಏನಾಯಿತು ಮೋನಿಷಾ ವಾಲ್ಮೀಕಿಯನ್ನು ಅತ್ಯಾಚಾರ ಮಾಡಿ ಕೊಂದಾಕದವರು ಯಾರು ಇದೇ ಯೋಗಿ ಸರ್ಕಾರ ಉನ್ನಾವದಲ್ಲಿ ಊನಾದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಾಡಿದವರು ಯಾರು ಇದೇ ಗುಜರಾತಿನ ಆಡಳಿತಾರೂಢ ಸರ್ಕಾರದವರು ಇಡೀ ದೇಶಾದ್ಯಂತ ದಲಿತರ ಮೇಲೆ ಪರಿಶಿಷ್ಟ ಜಾತಿಗಳ ಮೇಲೆ ತಳ ಸಮುದಾಯಗಳ ಮೇಲೆ ನಿರಂತರವಾಗಿ ಜಾತಿಯ ದಮನ ನಡೀತಾ ಇದೆ ಈ ಜಾತಿ ಯಾವುದರಲ್ಲಿದೆ ಈ ಧರ್ಮದಲ್ಲಿದೆ ಈ ಬ್ರಾಹ್ಮಣ ಧರ್ಮದಲ್ಲಿದೆ ಈ ಬ್ರಾಹ್ಮಣ ಧರ್ಮ ಅನ್ನೋದು ಹಿಂದೂ ಧರ್ಮದಲ್ಲಿ ಒಂದು ವಿಷ ಇದ್ದಂಗೆ ಅದು ಆ ವಿಷವನ್ನು ತೆಗೆದಾಕ್ಬಿಟ್ರೆ ಹಿಂದೂ ಧರ್ಮ ಅದು ಒಂದಷ್ಟು ಸ್ವಚ್ಛ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಅದು ಒಂಥರ ವಿಷ ಸರ್ಪ ಇದ್ದಾಗೆ ಸರ್ಪ ಎನ್ನುವಂಥದ್ದು ಅದು ವಿಷವನ್ನು ತನ್ನ ಬಾಯಲ್ಲಿಟ್ಕೊಂಡಿದೆ ಅದು ಸೊ ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಈ ಧರ್ಮಾಂತರವನ್ನು ಕಾನೂನಿನ ಮೂಲಕ ನೀವು ನಿಗ್ರಹ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಇದೇ ಇವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತೀನಿ ಈಗ ಹಿಂದೆ ಅದು 80ರ ದಶಕದಲ್ಲಿ ಇದೇ ಮೀನಾಕ್ಷಿಪುರಂ ತಮಿಳ್ನಾಡಿನ ಮೀನಾಕ್ಷಿಪುರಮಲ್ಲಿ ಒಂದಷ್ಟು ಜನ ದಲಿತ ಸಮುದಾಯಗಳವರು ಇಸ್ಲಾಂ ಧರ್ಮಕ್ಕೆ ಧರ್ಮಾಂತರ ಆದರು ಆ ಸಂದರ್ಭದಲ್ಲಿ ಉಡುಪಿಯ ಪೆಜಾವರ ಮಠಾಧೀಶರು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವರ ಕೇರಿಗಳಿಗೆ ಹೋಗ್ತಾರೆ ದಲಿತ ಕೇರಿಗಳಿಗೆ ಹೋಗಿ ಅವರನ್ನು ಮತ್ತೆ ನೀವು ವಾಪಸ್ಸು ಬನ್ನಿ ನಿಮ್ಮನ್ನು ಶುದ್ಧಿ ಮಾಡ್ತೇವೆ ನಿಮಗೆಲ್ಲ ರೀತಿಯಲ್ಲೂ ನಾವು ಸೌಕರ್ಯಗಳನ್ನು ಮಾಡ್ತೇವೆ ಅಂತ ಕೇಳ್ತಾರೆ ಅದಕ್ಕೆ ಅಲ್ಲಿನ ದಲಿತರು ಎಂಥ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಇವರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಈ BJPಯವರು ಈ RSS ಅವರು ಈ ಕೋಮುವಾದಿಗಳು ಆಯಿತು ನಾವು ಮತ್ತೆ ನಿಮ್ಮ ಧರ್ಮಕ್ಕೆ ಬರ್ತೀವಿ ನೀವು ನಮ್ಮನ್ನು ಯಾವ ಜಾತಿಯಲ್ಲಿ ಇಡ್ತೀರಿ ಅಂತ ಕೇಳ್ತಾರೆ ನಾವು ಮತ್ತೆ ಬಂದು ಊರು ಹೊರಗಡೆ ಇರೋದಾದರೆ ನಿಮ್ಮ ಕೇರಿ ಒಳಗಡೆ ಬರೋದಕ್ಕೆ ನಮಗೆ ನಿಷೇಧ ನಿಮ್ಮ ದೇವಸ್ಥಾನಗಳಿಗೆ ಬರೋದಕ್ಕೆ ನಿಷೇಧ
ನಿಮ್ಮ ಎಲ್ಲ ಆಚಾರ ವಿಚಾರಗಳಲ್ಲೂ ನಾವು ನೀವು ನಮ್ಮನ್ನು ದೂರ ಇಟ್ಟಿದ್ದೀರಿ, ನಾವು ಯಾಕೆ ಬರಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಪೇಜಾವರ ಮಠಾಧೀಶರು ಅಲ್ಲಿಂದ ವಾಪಸ್ ಬರ್ತಾರೆ, ಇದು ವಸ್ತುಸ್ಥಿತಿ. ಇದನ್ನು ಇವರು ಅರ್ಥ ಮಾಡ್ಕೊಳ್ಬೇಕು. ಯಾರನ್ನೋ ಎದುರಿಸೋದಕ್ಕೆ ಬೆದರಿಸೋದಕ್ಕೆ ಕ್ರೈಸ್ತರು ಮತಾಂತರ ಮಾಡಿಬಿಡ್ತಾ ಇದ್ದಾರೆ, ಅವರಿಗೆ ಫಾರಿನ್ ದುಡ್ಡು ಬಂದುಬಿಡ್ತಾ ಇದೆ ಅಲ್ಲಿಂದ. ಇವೆಲ್ಲ ಬರೀ ಬೂಟಾಟಿಕೆಯ ಮಾತುಗಳು. ಯಾಕೆ ಇವ್ರಿಗೆ ಬರ್ತಾ ಇಲ್ವಾ ದುಡ್ಡು? ಆರ್ ಎಸ್ ಎಸ್ ಅವರಿಗೆ ವಿದೇಶದಿಂದ ಇವ್ರಿಗೆ ದುಡ್ಡುಗಳು ಬರ್ತಾ ಇದ್ವಾ? ಧರ್ಮದ ಇವ್ರು ದುಡ್ಡು ತರ್ತಾ ಇರಲಿಲ್ವಾ? ಸೊ ಆ ಕಾರಣದಿಂದ ದಲಿತರ ಧರ್ಮಾಂತರ ಅದು ಅವರ ಹಕ್ಕು. ಅದು ಅವರನ್ನು ತಡೆಯೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಾಬಾ ಸಾಹೇಬ್ರು ಯಾಕೆ ಹೋಗಬೇಕಾಗಿತ್ತು ಬೌದ್ಧ ಧರ್ಮಕ್ಕೆ? ಇದು ಒಂದು ಅಮಾನವೀಯ ಧರ್ಮ. ಇದು ಇದು ಕೊಳಚೆ ನೀರು. ಇದು ಈ ಕೊಳಚೆ ನೀರಲ್ಲಿ ನಾವು ನೀವು ಎಷ್ಟು ದಿನ ಇರ್ತೀರಿ ಅನ್ನುವಂಥದ್ದನ್ನು ಹೇಳ್ತಾರೆ. ಬಾಬಾ ಸಾಹೇಬ್ರು ಇದೇ ಮಾತನ್ನು ಬಳಸ್ತಾರೆ. ಅವರ ಮಾತುಗಳನ್ನೇ ನಾನು ಬಳಸ್ತಾ ಇದ್ದೀನಿ, ನಾನೇನು ಸ್ವಂತವಾಗಿ ನಾನು ಹೇಳ್ತಾ ಇಲ್ಲ. ಸೊ ಆ ಕಾರಣದಿಂದ ಹಿಂದೂ ಧರ್ಮದ ಹೆಸರಿನಲ್ಲಿ ಬ್ರಾಹ್ಮಣ ಧರ್ಮ ನಡೆಸ್ತಾ ಇರುವಂತಹ ಪೈಶಾಚಿಕ ಕೃತ್ಯ ಇದು. ಅದನ್ನು ಈ ಕೆಲವು ಬಸವಣ್ಣನ ಅನುಯಾಯಿಗಳು ಅರ್ಥ ಮಾಡಿಕೊಳ್ಬೇಕು. ಬಸವಣ್ಣನ ಹೆಸರಿನಲ್ಲಿ ಇವತ್ತು ಬ್ರಾಹ್ಮಣ್ಯವನ್ನು ಪಾಲನೆ ಮಾಡ್ತಾ ಇರುವಂಥವರು ಇಂಥ ಈ ನೀಚರು ಇವತ್ತು ಇಲ್ಲಿ ಈ ಇಲ್ಲಿದ್ದಾರೆ. ಇಲ್ಲಿ ಅವರು ಇದನ್ನು ಅರ್ಥ ಮಾಡಿಕೊಂಡು ಅವರು ಧರ್ಮ ಅವನಿಗೆ ಏನನ್ನು ಕಲಿಸುತ್ತೆ, ಅವನಿಗೆ ಯಾವ ಮಾರ್ಗವನ್ನು ಸೂಚಿಸುತ್ತೆ ಅದು ನಮಗೆ ಮುಖ್ಯ ಆಗಬೇಕೇ ಹೊರತು ನಾವು ಧರ್ಮದ ಹೆಸರಿನಲ್ಲಿ ನಾವು ಅವರನ್ನ ಬೆದರಿಸುವಂಥ ತಂತ್ರಗಾರಿಕೆಯನ್ನು ಮಾಡಿದ್ರೆ ಇದು ಸಾಧ್ಯ ಇಲ್ಲ. ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಇಂಥ ಕೋಮುವಾದಿ ಜಾತಿವಾದಿಗಳ ವಿರುದ್ಧ ನಾವು ಚಳವಳಿಯನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ನಮ್ಮ ಅಂತಿಮವಾಗಿ ಒಂದು ಮಾನವೀಯ ಸಮಾಜ ನಿರ್ಮಾಣ ಆಗಬೇಕು. ಧರ್ಮಾತೀತ ಧರ್ಮ ಅವರ ಸ್ವಂತ ಆಯ್ಕೆ, ಅವರು ಆಯ್ಕೆ ಮಾಡಿಕೊಳ್ಳಿ, ಅವರು ಯಾವುದೇ ಧರ್ಮವನ್ನು ಪಾಲನೆ ಮಾಡಲಿ. ಆದರೆ ಇಲ್ಲಿದೆಯಲ್ಲ ಈ ಬ್ರಾಹ್ಮಣ್ಯದ ಈ ಕೆಸರಲ್ಲಿ ಈ ಕೊಳತು ನಾರ್ತಾ ಇರುವಂಥ ಇದರಿಂದ ನಮ್ಮ ಜನ ಮೊದಲು ಬಿಡುಗಡೆ ಆಗಲಿ. ಅವರು ಇಸ್ಲಾಂಗಾದರೂ ಹೋಗಲಿ, ಅವರು ಕ್ರೈಸ್ತ ಧರ್ಮಕ್ಕಾದರೂ ಹೋಗಲಿ, ಅವರು ಯಾವುದೇ ಧರ್ಮಕ್ಕಾದರೂ ಹೋಗಲಿ, ಆದರೆ ಈ ಕೊಳತ ನಾರ್ತಾ ಇರುವಂಥ ಧರ್ಮದಿಂದ ಬಿಡುಗಡೆ ಆಗೋದೇ ಅವರಿಗೆ ಸಿಗುವ ಒಂದು ಸ್ವಾತಂತ್ರ್ಯ ಅನ್ನೋದನ್ನು ನಾನು ಸ್ಪಷ್ಟವಾದ ಮಾತುಗಳಲ್ಲಿ ನಾನು ಹೇಳ್ತಾ ಇದ್ದೇನೆ.